ಒಬ್ಬ ಸನ್ಯಾಸಿ ಒಂದು ಎತ್ತರವಾದ ಪರ್ವತದ ಮೇಲೆ ನೆಲೆಸಿದ್ದ ಅದು ತುಂಬಾ ಎತ್ತರದಲ್ಲಿ ಅಲ್ಲಿಗೆ ತುಂಬಾ ಜನ ಹೋಗೋಕಾಗ್ತಿರಲಿಲ್ಲ ಆದರೂ ಕೂಡ ಅವರ ಬಗ್ಗೆ ಜನ ತುಂಬಾ ರೀತಿಯ ವಿಚಾರಗಳನ್ನು ಕೇಳಿದ್ರು ಅಲ್ದೇ ಎಷ್ಟೇ ಕಷ್ಟ ಆದರೂ ಕೆಲವು ಜನರು ಆ ಪರ್ವತವನ್ನ ಹತ್ತಿ ಆ ಸನ್ಯಾಸಿಯನ್ನ ಭೇಟಿಯಾಗ್ತಿದ್ರು ಒಂದಿನ ಕೆಲವು ಮಂದಿ ಜನ ಆ ಪರ್ವತವನ್ನ ಹತ್ತಿದ್ರು ಅವರಿಗೆ ಆ ಸನ್ಯಾಸಿಯ ಜ್ಞಾನದ ಬಗ್ಗೆ ಅರಿವಿತ್ತು ಅಲ್ಲಿಗೆ ಬಂದ ಅಷ್ಟು ಜನರು ಆ ಸನ್ಯಾಸಿಯ ಬಳಿ ಬಂದು ತಮ್ಮ ಜೀವನದಲ್ಲಿರೋ ಸಮಸ್ಯೆಗಳನ್ನ ಅವರ ಬಳಿ ಹೇಳಿ ಆ ಸಮಸ್ಯೆಗೆ ಉತ್ತರ ಕೇಳಬೇಕು ಅಂದ್ಕೊಂಡ್ರು ಅಲ್ದೆ ಅವರಲ್ಲೇ ಜಗಳ ಸ್ಟಾರ್ಟ್ ಆಯ್ತು ಯಾರು ಮೊದಲು ಪ್ರಶ್ನೆ ಕೇಳಬೇಕಂತ ಆ ಜಗಳ ಜೋರಾಯ್ತು ಅಲ್ದೆ ಅವರಲ್ಲೇ ಪ್ರತಿಯೊಬ್ಬರು ನನ್ನ ಜೀವನದಲ್ಲಿರೋ ಸಮಸ್ಯೆ ದೊಡ್ಡದು ನನ್ನ ಜೀವನದಲ್ಲಿರೋ ಸಮಸ್ಯೆ ದೊಡ್ಡದು ಅಂತ ಅದಕ್ಕೆ ನಾನು ಮೊದಲು ಸನ್ಯಾಸಿಯನ್ನ ಭೇಟಿ ಮಾಡಿ ಆ ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಬೇಕು ಅಂತ ಕಿರ್ಚಿತಿದ್ರು ಇದನ್ನ ಆ ಸನ್ಯಾಸಿ ಗಮನಿಸ್ತಿದ್ರು ಅವರಿಗೆ ಏನು ಹೇಳಲಿಲ್ಲ ಜೋರಾಗಿ ನಿಶಬ್ದವಾಗಿರೋಕೆ ಹೇಳಿದ್ರು ಆ ತಕ್ಷಣವೇ ಎಲ್ಲರೂ ನಿಶಬ್ದವಾದ್ರು ಆ ಸನ್ಯಾಸಿ ಹೇಳಿದ್ರು ನಿಮ್ಮ ಈ ಜಗಳಕ್ಕೆ ನನ್ನತ್ರ ಉತ್ತರ ಇದೆ ಎಲ್ಲರೂ ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಿ ಅಂತ ಹೇಳಿದ್ರು ಎಲ್ಲರೂ ವೃತ್ತಾಕಾರದಲ್ಲಿ ಕೂತ್ಕೊಂಡ್ರು ಆಗ ಆ ಸನ್ಯಾಸಿ ಪೆನ್ ಪೇಪರ್ ಮತ್ತು ಒಂದು ಖಾಲಿ ಬಟ್ಲನ್ನ ತಗೊಂಡು ಬಂದ್ರು ಎಲ್ರಿಗೂ ಒಂದೊಂದು ಪೆನ್ ಮತ್ತು ಪೇಪರ್ ಕೊಟ್ಟರು ಅವರ ಮಧ್ಯದಲ್ಲಿ ಆ ಬಟ್ಲನ್ನ ಇಟ್ಟರು ಆ ನಂತರ ಆ ಸನ್ಯಾಸಿ ಹೇಳಿದ್ರು ಕೊಟ್ಟಿರೋ ಆ ಪೇಪರ್ನಲ್ಲಿ ನಿಮ್ಮನ್ನ ಕಾಡ್ತಿರೋ ಅತಿ ಕಷ್ಟದ ಸಮಸ್ಯೆಯನ್ನ ಬರೆದು ಮಡಚಿ ಆ ಬಟ್ಲಲ್ಲಿ ಹಾಕಿ ಅಂದ್ರು ಪ್ರತಿಯೊಬ್ರು ಬರೆಯೋಕೆ ಆರಂಭಿಸಿದ್ರು ಪ್ರತಿಯೊಬ್ರು ಬರೆದು ಆ ಪೇಪರ್ನ ಮಡಚಿ ಆ ಬಟ್ಲಲ್ಲಿ ಹಾಕಿದ್ರು ಆ ನಂತರ ಆ ಸನ್ಯಾಸಿ ಆ ಬಟ್ಲನ್ನ ತಗೊಂಡು ಎಲ್ಲಾ ಪೇಪರ್ಗಳನ್ನ ಮಿಕ್ಸ್ ಮಾಡಿದ್ರು ಆ ನಂತರ ಆ ಬಟ್ಲನ್ನ ಆ ಸನ್ಯಾಸಿ ಆ ವೃತ್ತದಲ್ಲಿ ಕುಳಿತಿದ್ದ ವ್ಯಕ್ತಿಯ ಕೈಗೆ ಕೊಟ್ಟು ಮೇಲೆ ಇರೋ ಒಂದು ಪೇಪರ್ನ ತಗೊಂಡು ಪಕ್ಕದಲ್ಲಿರೋ ವ್ಯಕ್ತಿಗೆ ಕೊಡಿ ಆ ನಂತರ ನಿಮ್ಗೆ ಸಿಕ್ಕಿರೋ ಪೇಪರ್ನಲ್ಲಿ ಬರ್ದಿರೋ ಪ್ರಾಬ್ಲಮ್ನ ಎಲ್ರಿಗೂ ಕೇಳಿಸೋ ಹಾಗೆ ಜೋರಾಗಿ ಓದಿ ಸ್ವಲ್ಪ ಹೊತ್ತು ನಿಮ್ಮ ಪ್ರಾಬ್ಲಮ್ನ ಪಕ್ಕಕ್ಕಿಟ್ಟು ಆ ಪೇಪರ್ನಲ್ಲಿ ಬರ್ದಿರೋ ಪ್ರಾಬ್ಲಮ್ನ ಓದಿ ಅಂದ್ರು ಪ್ರತಿಯೊಬ್ರು ಒಂದೊಂದು ಪೇಪರ್ನ ತಗೊಂಡ್ರು ಪ್ರತಿಯೊಬ್ರು ಜೋರಾಗಿ ಎಲ್ರಿಗೂ ಕೇಳಿಸೋ ಹಾಗೆ ಹೇಳೋಕೆ ಆರಂಭಿಸಿದ್ರು ಪ್ರತಿಯೊಬ್ರು ಮತ್ತೊಬ್ಬರ ಸಮಸ್ಯೆಗಳನ್ನ ಕೇಳಿದಾಗ ಅವರು ಭಯ ಬಿದ್ರು ಅಲ್ದೆ ಪ್ರತಿಯೊಬ್ರು ಅಂದ್ಕೊಂಡ್ರು ಬೇರೆಯವರ ಪ್ರಾಬ್ಲಮ್ಗೆ ಕಂಪೇರ್ ಮಾಡಿದ್ರೆ ನನ್ನ ಪ್ರಾಬ್ಲಮ್ ದೊಡ್ಡದಲ್ಲ ಅನ್ನಿಸ್ತು ಪ್ರತಿಯೊಬ್ರು ಆ ಪೇಪರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅಲ್ದೆ ಅವರೆಲ್ಲ ಆ ಸನ್ಯಾಸಿಗೆ ಧನ್ಯವಾದ ಹೇಳಿ ನಮ್ಮ ಸಮಸ್ಯೆಗೆ ಉತ್ತರ ಸಿಕ್ತು ಅಂತ ಹೇಳಿ ಅಲ್ಲಿಂದ ಬಂದ್ರು ಪ್ರೀತಿಯ ಸ್ನೇಹಿತರೆ ನಾವೇನ್ ಅಂದ್ಕೊಳ್ತೀವಂದ್ರೆ ನಮ್ಮ ಜೀವನದಲ್ಲಿರೋ ಸಮಸ್ಯೆಗಳೇ ಅತಿ ದೊಡ್ಡ ಸಮಸ್ಯೆ ಅಂತ ಭಾವಿಸ್ತೀವಿ ಆದ್ರೆ ನಾವು ಬೇರೆಯವರ ಸಮಸ್ಯೆಗಳನ್ನ ನೋಡಿದ್ರೆ ಆಗ ನಮ್ಮ ಸಮಸ್ಯೆಗಳು ಅತಿ ಚಿಕ್ಕದಾಗಿ ಕಾಣಿಸುತ್ತೆ ಅಲ್ದೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳೇ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ ಈ ಸಮಸ್ಯೆಗಳು ನಮ್ಮ ಜೀವನದ ಒಂದು ಭಾಗ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲ ಅಂದ್ರೆ ಅದು ಜೀವನ ಹೇಗಾಗುತ್ತೆ ಸಮಸ್ಯೆಗಳಿಗೆ ಭಯ ಪಡೋ ಬದಲು ಅದನ್ನ ಎದುರಿಸೋದೇ ಒಳ್ಳೇದು ಈ ಪ್ರಾಬ್ಲಮ್ ನಿಂದ ಎಸ್ಕೇಪ್ ಆಗೋಕೆ ಇರೋ ಬೆಸ್ಟ್ ವೇ ಅಂದ್ರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಈ ಜೀವನ ಅನ್ನೋದು ಸಮಸ್ಯೆಗಳಿಂದ ತುಂಬಿರುತ್ತೆ ಆದ್ರೆ ಆ ಸಮಸ್ಯೆ ಬಂದಾಗ ನಾವು ಪಾಸಿಟಿವ್ ಆಗಿರೋದೆ ಬೆಸ್ಟ್ ಸಲ್ಯೂಷನ್ ಖುಷಿ ಅನ್ನೋದು ಸಮಸ್ಯೆಗಳು ಇಲ್ದಿರ ಇದ್ದಾಗ ಬರೋದಲ್ಲ ಆ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸೋದ್ರಿಂದ ಬರುತ್ತೆ ಸಾವನ್ನ ಪಡೆಯೋಕೆ ಸಾವಿರ ದಾರಿಗಳಿವೆ ಆದ್ರೆ ಬದುಕನ್ನ ಕಂಡುಕೊಳ್ಳೋಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಆತ್ಮವಿಶ್ವಾಸ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತೆ ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಬೇಕು ಜೀವನ ಒಂದು ಪ್ರಶ್ನೆ ನೀನ್ ಹೇಗ್ ಬದುಕ್ ತೋರಿಸ್ತೀಯ ಅನ್ನೋದೇ ಆ ಪ್ರಶ್ನೆಗೆ ಉತ್ತರ